ಹಲೋ, ನಾನೊಬ್ಬ ಪ್ರೊಫೆಸರ್ ಅಂಡ್ ಡಾಕ್ಟರ್ ಪರಂಪಳ್ಳಿ ಸುರೇಂದ್ರ ಉಪಾಧ್ಯ. ನನ್ನ ಸಂಖ್ಯೆ 9481156540 9481156540. ಈಗ ಯುಗಾದಿ ಫಲಗಳನ್ನು ಮಿಕ್ಕುಳಿದ ತುಲಾ ವೃಶ್ಚಿಕ ಧನುರಾಶಿಯವರಿಗೆ ಯಾವ ರೀತಿಯಲ್ಲಿ ಇದೆ ಅಂತ ತಿಳಿಯೋಣ. ಅದಕ್ಕಿಂತ ಮುಂಚೆ ಅಥಾಯವ್ಯಯವ್ ಅಂದರೆ ಆಯವ್ಯಯದ ಬಗ್ಗೆ ಮಾತನಾಡುವ ನಮ್ಮ ಮೊಗೇರಿ ಪಂಚಾಂಗ. ನಾವು ದಕ್ಷಿಣ ಕನ್ನಡದವರು, ಮೊಗೇರಿ ಪಂಚಾಂಗವನ್ನು ನಾವು ಹೆಚ್ಚಾಗಿ ಉಪಯೋಗಿಸ್ತಾ ಇರ್ತೇವೆ. ಮೇಷವೃಶ್ಚಿಕದವರಿಗೆ 14 ಆಯ 14 ವ್ಯಯ, ವೃಷಭ ತುಲಾದವರಿಗೆ 8 ಆಯ 8 ವ್ಯಯ, ಮಿಥುನ ಕನ್ಯಾದವರಿಗೆ 11 ಆಯ ಆಮೇಲೆ 5 ವ್ಯಯ, ಕರ್ಕಾಟಕದವರಿಗೆ 5 ಆಯ 5 ವ್ಯಯ, ಸಿಂಹರಾಶಿಯವರಿಗೆ 8 ಆಯ 14 ವ್ಯಯ, ಮಕರ ಕುಂಭದವರಿಗೆ 5 ಆಯ 2 ವ್ಯಯ, ಧನು ಮತ್ತು ಮೀನದವರಿಗೆ 2 ಆಯ 8 ವ್ಯಯ. ಆಯ್ತಾ? ಅದೇ ನಕ್ಷತ್ರಗಳ ಪ್ರಕಾರ ಅಶ್ವಿನಿ ಮಘ ಮೂಲ ಕೇತುವಿನದ್ದು 14 ಆಯ 5 ವ್ಯಯ, ಭರಣಿ ಹುಬ್ಬ ಪೂರ್ವಾಷಾಢ ನಕ್ಷತ್ರದ ಶುಕ್ರನದ್ದು 8 ಆಯ 8 ವ್ಯಯ, ಕೃತ್ತಿಕಾ ಉತ್ತರ ಉತ್ತರಾಷಾಢ ರವಿಯ ನಕ್ಷತ್ರದವರಿಗೆ 8 ಆಯ 14 ವ್ಯಯ, ರೋಹಿಣಿ ಹಸ್ತ ಶ್ರವಣದವರಿಗೆ 5 ಆಯ 5 ವ್ಯಯ, ಇದು ಚಂದ್ರ ನಕ್ಷತ್ರ. ಮೃಗಶಿರ ಚಿತ್ತ ಧನಿಷ್ಠ ಕುಜ ನಕ್ಷತ್ರದವರಿಗೆ 14 ಆಯ 14 ವ್ಯಯ, ಭಾಳ ಹೈ ಕ್ಲಾಸ್ ಇದ್ದವರು ಇವರೇ. ಆರ್ದ್ರ ಸ್ವಾತಿ ಶತವಿಷ ನಕ್ಷತ್ರದವರಿಗೆ 11 ಆಯ 2 ವ್ಯಯ, ಇವರು ಸಿಕ್ಕಾಪಟ್ಟೆ ಉಳಿತಾಯ ಮಾಡುವರು. ಪುನರಸು ವಿಶಾಖ ಪೂರ್ವಭದ್ರ ನಕ್ಷತ್ರಕ್ಕೆ 2 ಆಯ 8 ವ್ಯಯ, ಖರ್ಚು ಜಾಸ್ತಿ ಇವರಿಗೆ. ಪುಷ್ಯ ಅನುರಾಧ ಉತ್ತರಾಭದ್ರ ನಕ್ಷತ್ರದವರಿಗೆ 5 ಆಯ 2 ವ್ಯಯ, ಅದೇ ಆಶ್ಲೇಷ ಜ್ಯೇಷ್ಠ ರೇವತಿ ನಕ್ಷತ್ರದವರಿಗೆ 11 ಆಯ 5 ವ್ಯಯ. ಆಯ್ತಾ? ಅದೇ ನಮ್ಮ ಮೊಗೇರಿ ಉಡುಪಿ ಕೃಷ್ಣ ಪಂಚಾಂಗದವರ ಪ್ರಕಾರ ಮೇಷವೃಶ್ಚಿಕದವರಿಗೆ 2 ಆಯ 14 ವ್ಯಯ, ವೃಷಭ ತುಲಾದವರಿಗೆ 11 ಆಯ 5 ವ್ಯಯ, ಮಿಥುನ ಕನ್ಯಾದವರಿಗೆ 14 ಆಯ 2 ವ್ಯಯ, ಕರ್ಕದವರಿಗೆ 8 ಆಯ 2 ವ್ಯಯ, ಸಿಂಹದವರಿಗೆ 11 ಆಯ 11 ವ್ಯಯ, ಧನು ಮತ್ತು ಮೀನದವರಿಗೆ 5 ಆಯ 5 ವ್ಯಯ, ಮಕರ ಮತ್ತು ಕುಂಭದವರಿಗೆ 8 ಆಯ 14 ವ್ಯಯ, ಅದೇ ನಕ್ಷತ್ರವಾದ ಅಶ್ವಿನಿ ಮೂಲ ಮಗದವರಿಗೆ 2 ಆಯ 5 ವ್ಯಯ, ಭರಣಿ ಪೂರ್ವಾಷಾಢ ಭರಣಿ ಪುಬ್ಬ ಪೂರ್ವಾಷಾಢ ನಕ್ಷತ್ರದವರಿಗೆ 11 ಆಯ 5 ವ್ಯಯ, ಕೃತ್ತಿಕಾ ಉತ್ತರ ಉತ್ತರಾಷಾಢದವರಿಗೆ 11 ಆಯ 11 ವ್ಯಯ, ರೋಹಿಣಿ ಹಸ್ತ ಶ್ರವಣದವರಿಗೆ 8 ಆಯ 2 ವ್ಯಯ, ಮೃಗಶಿರ ಚಿತ್ತ ಧನಿಷ್ಠದವರಿಗೆ 2 ಆಯ 14 ವ್ಯಯ, ಆರ್ದ್ರ ಸ್ವಾತಿ ಶತವಿಷಾದವರಿಗೆ 14 ಆಯ 14 ವ್ಯಯ, ಆಮೇಲೆ ಪುನರ್ಸು ವಿಶಾಖ ಪೂರ್ವಭದ್ರ ನಕ್ಷತ್ರದವರಿಗೆ 5 ಆಯ 5 ವ್ಯಯ, ಪುನರ್ಸು ಆಶ್ಲೇಷ ಉತ್ತರಾಭದ್ರ ನಕ್ಷತ್ರದವರಿಗೆ 8 ಆಯ 14 ವ್ಯಯ, ಆಶ್ಲೇಷ ಜ್ಯೇಷ್ಠ ರೇವತಿಯವರಿಗೆ 14 ಆಯ 2 ವ್ಯಯ. ನೀವು ಯಾವುದನ್ನೇ ತೆಗೆದುಕೊಳ್ಳಬಹುದು. ಆಯ್ತಾ? ಮಘ ಮೂಲ ಅಶ್ವಿನಿಯವರಿಗೆ ಭೂಮಿ ನಷ್ಟ, ಪುಬ್ಬ ಪೂರ್ವಾಷಾಢ ಭರಣಿಯವರಿಗೆ ಅನಾರೋಗ್ಯ, ಉತ್ತರ ಉತ್ತರಾಷಾಢ ಕೃತಿಕದವರಿಗೆ ಧನಲಾಭ, ಹಸ್ತಶ್ರವಣ ರೋಹಿಣಿಯವರಿಗೆ ಸುವರ್ಣ ಹಾನಿ, ಚಿತ್ತ ಧನಿಷ್ಠ ಮೃಗಶಿರದವರಿಗೆ ಸುವರ್ಣ ಲಾಭ, ಸ್ವಾತಿ ಶತವಿಷ ಆರ್ದ್ರಾದವರಿಗೆ ಧನಭಾಗ್ಯವೃದ್ಧಿ, ವಿಶಾಖ ಪೂರ್ವಭಾದ್ರ ಪುನರ್ಸುವರಿಗೆ ಮೃಷ್ಟಾನ್ನ ಭೋಜನ, ಆಮೇಲೆ ಅನುರಾಧ ನಕ್ಷತ್ರ, ಪುಷ್ಯ ನಕ್ಷತ್ರ ಹಾಗೂ ಉತ್ತರಾಭದ್ರ ನಕ್ಷತ್ರ ಅನುರಾಧ ಬಹುಭಕ್ಷಣ, ಜ್ಯೇಷ್ಠ ರೇವತಿ ಆಶ್ಲೇಷದವರಿಗೆ ಭೂಮಿ ಲಾಭ. ಆಯ್ತಾ? ಆಶ್ಲೇಷ ಅನುರಾಧ ಪೂರ್ವಭಾದ್ರ ಆರ್ದ್ರ ನಕ್ಷತ್ರ ಆರೋಗ್ಯ ಹಾನಿ, ಹಸ್ತ ಉತ್ತರಾಷಾಢ ಭರಣಿಯವರಿಗೆ ಧನ್ಯಾಗಮನ,
ಮಗ ಜ್ಯೇಷ್ಠ ಉತ್ತರಾಭಾದ್ರ ಪುನರ್ವಸರ ಭಾಗ್ಯವೃದ್ಧಿ ಚಿತ್ತಾಶ್ರವಣ ಕೃತಿಕಾದವರಿ ಧನಾಗಮ ಪೂರ್ವಾಷಾಢ ಮೂಲ ಕೇತು ಪುಷ್ಯ ಮನೋವ್ಯಾಧಿ ಸ್ವಾತಿ ಧನಿಷ್ಠ ರೋಹಿಣಿಯವರಿಗೆ ಮೃತ್ಯು ಭಯ ಉತ್ತರ ಪೂರ್ವಾಷಾಢ ಅಶ್ವಿನಿಯವರಿಗೆ ಬಂಧನ ವಿಶಾಖ ಶತವಿಷ ಮೃಗಶಿರಾದವರಿಗೆ ಸಂಚಾರ ದುಃಖ. ಆಯ್ತಾ? ಇನ್ನು ಇಲ್ಲಿ ಮಗ ಪೂರ್ವ ಉತ್ತರ ಧನಹಾನಿ ಹಸ್ತಚಿತ್ರ ಸ್ವಾತಿ ವಿಶಾಖ ಅನುರ ಜ್ಯೇಷ್ಠ ಭಾಗ್ಯಾಭಿವೃದ್ಧಿ ಮೂಲ ಪೂರ್ವ ಆಷಾಢ ಉತ್ತರಾಷಾಢದಲ್ಲಿ ಅಪಮಾನ ಶ್ರವಣ ಧನಿಷ್ಠ ಶ ಪೂರ್ವಭಾದ್ರ ಉತ್ತರವಾದ ರೇವತಿಯವರಿಗೆ ಸ್ಥಾನ ಪ್ರಾಪ್ತಿ ಅಶ್ವಿನಿ ಭರಣಿ ಕೃತಿಕಾದವರಿಗೆ ಅಧಿಕಾರಿ ಭೀತಿ ರೋಹಿಣಿ ಮೃಗಶಿರ ಆರ್ದ ಪುನಸು ಪುಷ್ಯ ಆಶ್ಲೇಷದವರಿಗೆ ಸಮ್ಮಾನ ಅಂತ ಮಗ ಉಡುಪಿ ಪಂಚಾಂಗದಲ್ಲಿ ಕೊಟ್ಟಿದ್ದಾರೆ. ಅದು ನೀವು ಕೂಡ ನೋಡಬಹುದು, ಏನು ತೊಂದರೆ ಇಲ್ಲ. ಆದರೆ ಈಗ ನನ್ನ ಮೇನ್ ಮುಖ್ಯ ಕಾರ್ಯಕ್ರಮ ಯಾವುದಂದ್ರೆ ತುಲಾರಾಶಿಯವರಿಗೂ ಈ ಯುಗಾದಿ ಭವಿಷ್ಯ ಏನು ಹೇಳ್ತದೆ ಅಂತ ನೋಡೋಣ. ಮೇಜರ್ ಪ್ಲಾನೆಟ್ಸ್ ಯಾವುದು? ನಮ್ಮ ಶನಿ, ಆಮೇಲೆ ರಾಹು ಹಾಗೂ ಗುರು. ಶನಿ ಒಂದು ರಾಶಿಯಲ್ಲಿ ಎರಡೂವರೆ ವರ್ಷ ಇದ್ದರೆ ರಾಹು ಒಂದು ರಾಶಿಯಲ್ಲಿ ಒಂದೂವರೆ ವರ್ಷ ಇರ್ತಾನೆ, 18 ತಿಂಗಳು. ಅದೇ ಗುರು ಸಾಮಾನ್ಯವಾಗಿ 11 ತಿಂಗಳಿಂದ 1 ವರ್ಷದವರೆಗೆ ಇರ್ತಾನೆ. ಮೊನ್ನ ತಾನೇ ಗುರು ವೃಶ್ಚಿಕಕ್ಕೆ ಬಂದಿರ್ತಾನೆ, 11 ಅಕ್ಟೋಬರ್ 2018. ಆದ್ದರಿಂದ ಈಗ ವೃಶ್ಚಿಕ ರಾಶಿಯಾದವರಿಗೆ ಕೆಲಸ, ಹೊಸ ಕೆಲಸ ಸಿಗಲಿಕ್ಕೆ ಸಾಧ್ಯತೆ ಉಂಟು. ಯಾಕಂದರೆ ಗುರುವಿನ 9ನೇ ದೃಷ್ಟಿ ನಿಮ್ಮ ಕರ್ಕ ರಾಶಿಯ ಮೇಲೆ ಬೀಳ್ತದೆ ನೋಡಿ. ಆಯಿತಾ? ಸೊ ಗುರುವಿನ 9ನೇ ದೃಷ್ಟಿ, ಅದೇ ತುಲಾ ಲಗ್ನದವರು ಕೂಡ ನಿಮಗೆ ಕೆಲಸ ಸಿಗ್ಬೋದು, ಸಾಧ್ಯತೆ ಉಂಟು. ಯಾಕಂದರೆ 10ನೇ ಮನೆ ಆಗ್ತದೆ ಯಾವುದು ಕರ್ಕದಲ್ಲಿ, ಅದರಲ್ಲಿ ಅಂತೂ 10ನೇ ಮನೆಯಲ್ಲಿ ಎಲ್ಲಾದರೂ ಕರ್ಕದಲ್ಲೇ ಗುರು ಇದ್ದಲ್ಲಿ, ಬುಧ ಇದ್ದಲ್ಲಿ ನಿಮಗೆ ಸುಗ್ಗಿಯೋ ಸುಗ್ಗಿ ಗ್ಯಾರಂಟಿ ಕೆಲಸ ಸಿಗ್ತದೆ 5th November 2019 ಒಳಗೆ. ಆಯಿತಾ? ಅದೇ ಮೀನರಾಶಿಯವರಿಗೆ ನೋಡಿ, ಈಗ ಈ ವೃಶ್ಚಿಕದಲ್ಲಿ ಗುರು ಇರೋದು ಭಾಗ್ಯದಲ್ಲಿ ಗುರು ಇದ್ದ ಹಾಗೆ, ಅಂದರೆ ಏನಂತ ಭಾಗ್ಯದಾಯಕ. ಅದರಿಂದ ಅಲ್ಲಿ ನಿಮಗೆ ಭಾಗ್ಯೋದಯ ಆಗ್ತದೆ ಅಂತ ಹೇಳ್ಬೋದು. ಅದೇ ಮಕರದ ಲಗ್ನ ಅಥವಾ ರಾಶಿ ಇದ್ದವರಿಗೆ ಈ ಇದು ಯಾವುದು ವೃಶ್ಚಿಕ ರಾಶಿ ಲಾಭವಾಗಿರ್ತದೆ, ಗುರು ಲಾಭದಲ್ಲಿ ಬಂದಿರ್ತಾನೆ. ಆದ್ದರಿಂದ ಲಾಭ ಅಂದರೆ ಏನು, ನಿಮಗೆ ವೃತ್ತಿಯಿಂದ ಲಾಭ ಆಗ್ಬೋದು. ಆಯಿತಾ? ಸೊ ಇದೆಲ್ಲ ಈ ರೀತಿಯ ನೀವು ಒಂದು ವಿಶ್ಲೇಷಣೆ ಮಾಡಬೇಕೇವೆ, ಒಟ್ಟರಾಶಿ ಹೇಳುವುದಲ್ಲ. ಇನ್ನು ವೃಶ್ಚಿಕದಿಂದ ಪಂಚಮ ಸ್ಥಾನ ಗುರು ಯಾವುದು ನೋಡ್ತಾನೆ, ಮೀನರಾಶಿ, ತನ್ನ ರಾಶಿಯನ್ನೇ ನೋಡ್ತಾ ಇದ್ದಾನೆ. ಅಂದರೆ ಏನಾಯಿತು, ಸಪೋಸ್ ತುಲಾ ರಾಶಿಯವರಿಗೆ ಅದು 6ನೇ ಮನೆ ಆಯಿತು. 6ನೇ ಮನೆ ಆಯಿತು ಅಂದರೆ ಒಂದು ವೇಳೆ ನೀವು ಆಸ್ಪತ್ರೆಗೆ ಸೇರಿದ್ರೆ ಡಿಸ್ಚಾರ್ಜ್ ಆಗಿ ಬರ್ತೀರಾ ಅಂತ ಅರ್ಥ. ಆಯಿತಾ? ಅದೇ ಗುರು ನೇರವಾಗಿ ವೃಷಭ ರಾಶಿಯನ್ನು ನೋಡ್ತಾ ಇದ್ದಾನೆ. ತುಲಾರಾಶಿಯವರಿಗೆ ಅಷ್ಟಮ ರಾಶಿಯರು, ಅಷ್ಟಮರದಲ್ಲಿ ಗುರುವಿನ ದೃಷ್ಟಿ ಇರುವುದರಿಂದ ನಿಮ್ಮ ಅಕ್ಕಲ್ಟ್ ಜ್ಞಾನ ಅಭಿವೃದ್ಧಿ ಆಗ್ತದೆ. ಅಂದರೆ ತಪ ಮೆಡಿಟೇಷನ್ ಮಾಡ್ಬೋದು, ಅಥವಾ ಜ್ಯೋತಿಷ್ಯ ಕಲಿಬೋದು, ಜ್ಯೋತಿಷ್ಯದಲ್ಲಿ ಜ್ಞಾನವನ್ನು ಹರಿಸ್ಬೋದು. ಇದೆಲ್ಲ ಸೀಕ್ರೆಟ್ ಡಿಪಾರ್ಟ್ಮೆಂಟ್. ಆಯಿತಾ? ಅದೇ ಗುರುವಿನ 9ನೇ ದೃಷ್ಟಿ ನಾನು ಆವಾಗಲೇ ಹೇಳಿದೆ, ಕರ್ಕದ ಮೇಲೆ ಇರೋದ್ರಿಂದ ತುಲಾರಾಶಿಯವರಿಗೆ ಅದು 10ನೇ ಮನೆ. ಆದ್ದರಿಂದ ತುಲಾರಾಶಿ ಮತ್ತು ಲಗ್ನದವರಿಗೆ ಗ್ಯಾರಂಟಿ ಕೆಲಸ. ಆಯಿತಾ? ಅದೇ ತುಲಾರಾಶಿಯು ಎರಡನೇ ಮನೆಯಲ್ಲಿ ಗುರು ಇರು, ವೃಶ್ಚಿಕದಲ್ಲಿ ಗುರು ಅಂದರೆ ಏನಾಯಿತು, ಧನಕ್ಕೆ ಏನು ಕುಂದು ಕೊರತೆ ಇಲ್ಲ ಅಂತ. ಎರಡನೇ ಮನೆಯಲ್ಲಿ ಗುರು ಇದರಿಂದ ಅವರಿಗೆ ಒಳ್ಳೆಯದು ಅಂತ. ಇನ್ನು ಶನಿಯಿಂದ ನೋಡೋಣ, ಶನಿ ಎಲ್ಲಿದ್ದಾನೆ, ಧನುರಲ್ಲಿದ್ದಾನೆ. 3ನೇ ಮನೆಯಲ್ಲಿ ಶನಿ ಭಾಳ ಒಳ್ಳೆಯದು. ಗೋಚಾರದಲ್ಲಿ 3ನೇ ಮನೆ 3, 6, 11 ಶನಿ ಕುಜ ರಾಹು ಮತ್ತು ಕೇತುಗಳಿಗೆ ಭಾಳ ಒಳ್ಳೆಯ ಸ್ಥಾನ. ಮಿಕ್ಕುಳಿದ ಸ್ಥಾನದಲ್ಲಿ ಎಲ್ಲ ಬೇರೆ ಬೇರೆ ಫಲಗಳು ಸಿಗ್ತದೆ ಅಂತ. ಆಯಿತಾ? 3ನೇ ಮನೆಯಲ್ಲಿ ಶನಿ ನಿಮ್ಮ ಸಿಬ್ಲಿಂಗ್ಸ್ ಯಾರಿದ್ರು ಅವರಿಗೂ ಭಾಳ ಒಳ್ಳೆಯದಾಗ್ತದೆ. ಶನಿಯ 3ನೇ ದೃಷ್ಟಿ ನಿಮ್ಮ ಕುಂಭದ ಮೇಲೆ ಬೀಳ್ತದೆ. ಅಂದರೆ ಏನಾಯಿತು, ತುಲಾರಾಶಿಗೆ ಅದು ಪಂಚಮ ರಾಶಿ ದೃಷ್ಟಿ ಬಿದ್ದಾಗ ಮಕ್ಕಳು ಕೊಲಿಯುವುದಿಲ್ಲ, ಮಕ್ಕಳು ಸೋಂಬೇರಿಗಳಾಗ್ತಾರೆ. ಆಯಿತಾ? ಲವ್ ಆ್ಯಂಡ್ ರೊಮ್ಯಾನ್ಸ್ ನಿಮಗೆ ಚೌಪಟ್ಟಾಗಿರುತ್ತೆ ಅಂತ ಹೇಳ್ಬೋದು. ಆಮೇಲೆ ಏನಾಯಿತು, ಈ ಅದೇ ಶನಿಯ ನೇರ ದೃಷ್ಟಿ ಮಿಥುನ ಮೇಲೆ ಬಿಡ್ತದೆ. ಮಿಥುನ ನಿಮಗೆ ಭಾಗ್ಯಸ್ಥಾನ, ಅಂದರೆ ಭಾಗ್ಯಸ್ಥಾನದಲ್ಲಿ ಸ್ವಲ್ಪ ಮಟ್ಟಿಗೆ ತಂದೆಯಿಂದ ಕಿರಿಕಿರಿ ಉಂಟು, ತಂದೆಯಿಂದ ಭಾಗ್ಯ ಬರೋದು ನಿಂತು ಹೋಗ್ತದೆ, ಡಿಲೇ ಆಗ್ಬೋದು, ನಿಂತು ಹೋಗೋದಿಲ್ಲ, ಡಿಲೇ ಆಗ್ತದೆ, ತಡವಾಗ್ತದೆ ಅಂತ. ಅದೇ ಶನಿಯು ಕನ್ಯಾರಾಶಿಯನ್ನು ನೋಡೋದ್ರಿಂದ ಏನಾಯಿತು, ತುಲಾರಾಶಿಗೆ ವ್ಯಯಸ್ಥಾನ, ಅಂದರೆ ಖರ್ಚು ಜಾಸ್ತಿ ಆಗ್ತದೆ ಅಂತ ಹೇಳ್ಬೋದು. ಆಯಿತಾ? ಸೊ ಈ ಇದು ದೊಡ್ಡ ದೊಡ್ಡ ಗ್ರಹಗಳ ದೃಷ್ಟಿ. ಇನ್ನು ಬೇರೆ ಬೇರೆ
ನೋಡ್ಬೇಕು. ಈಗ ಧನುರ್ರಾಶಿಯಲ್ಲಿ ಕಾಲಪುರುಷನ 9ನೇ ಮನೆ ಅದು, ಅರ್ಥ ಆಯ್ತಾ? ಅಂದರೆ ಕಾಲಪುರುಷನ 9ನೇ ಮನೆ ಅಂದರೆ ಭಾಗ್ಯದ ರಾಶಿ ಅಂತ ಅರ್ಥ, ಅಂದರೆ ತಂದೆಗೆ ತೊಂದರೆ ಅಂತ ಹೇಳೋದು. ಆಯಿತಾ? ಇರಲಿ, ಈಗ ರಾಹು ಅಂತ ತೆಗೆದುಕೊಳ್ಳೋಣ. ಮೊನ್ನೆ March 7 ರಾಹು ಎಲ್ಲಿದ್ದಾನೆ? ರಾಹು ಮಿಥುನಕ್ಕೆ ಬಂದಿದ್ದಾನೆ. ಮಿಥುನ ರಾಶಿ ಮತ್ತು ವೃಷಭ ರಾಶಿಯನ್ನು ರಾಹು ಎರಡು ಸ್ಕೂಲ್ ಆಫ್ ಥಾಟ್ಸ್ ಪ್ರಕಾರ ಉಚ್ಚ ರಾಶಿ ಅಂತ ಕನ್ಸಿಡರ್ ಮಾಡ್ತಾರೆ. ಉಚ್ಚ ರಾಶಿಯಲ್ಲಿ ರಾಹು ಒಳ್ಳೆಯದೇ ಮಾಡ್ತಾನೆ. ಭಾಗ್ಯದಲ್ಲಿ ರಾಹು ಇರೋದು ನಿಮಗೆ ಭಾಗ್ಯೋದಯ. ಫಾರಿನಿಗೆ ಹೋಗುವ ಸಾಧ್ಯತೆ ಉಂಟು. ಕೆಲವರು ನನ್ನನ್ನು ಕೇಳ್ತಾರೆ, ನಮಗೆ ಫಾರಿನ್ ಯೋಗ ಹೌದು, ಈಗ ನಿಮಗೆ ಫಾರಿನ್ ಮಕ್ಕಳಿಂದ ಹೋಗ್ತೀರಾ ಅಂತ ಹೇಳಿ ಕೆಲವರಿಗೆ ಹೇಳ್ತೇನೆ. ಆಯಿತಾ? ಅದು ಸತ್ಯವೇ ಆಗ್ತದೆ, ಯಾಕಂದರೆ ರಾಹು ಸೀಮೋಲ್ಲಂಘನೆಯನ್ನು ಮಾಡುವಂಥ ಗ್ರಹ. ಅದೇ ರಾಹುವಿನ ಪಂಚಮದೃಷ್ಟಿ ಕುಂಭದ ಮೇಲೆ ಬೀಳೋದ್ರಿಂದ ತುಲಾರಾಶಿಯವರಿಗೆ ಮಕ್ಕಳ ಮೇಲೆ ಅಸರು ಬೀಳ್ತದೆ. ಮಕ್ಕಳು ಟೆಕ್ನಿಕಲಿ ಭಾಳ ಮುಂದಾಗಿರ್ತಾರೆ ಅಂತ. ಅದೇ ರಾಹುವಿನ ದೃಷ್ಟಿ ನಿಮ್ಮ ರಾಶಿ ಅಥವಾ ಲಗ್ನದ ಮೇಲೆ ಬೀಳ್ತದೆ. ಆವಾಗ ಏನಾಯಿತು, ನೀವು ಇದ್ದಕ್ಕಿದ್ದಂಗೆ ಒಳ್ಳೆ ನಿಮ್ಮ ದೇಹದಲ್ಲಿ ಏನು ಒಂದು ಭೂತ ಹೊಕ್ಕಿದೆಯೋ ಗೊತ್ತಿಲ್ಲ, ಅಷ್ಟು ಆಕ್ಟಿವ್ ಆಗ್ತೇವೆ. ಮನೆಯಲ್ಲಿ ಒಂದು ಕ್ಷಣ ಇರುವುದಿಲ್ಲ. 18 ತಿಂಗಳುಗಳ ಕಾಲ ನೀವು ಹಾವಿನಂತೆ ಸಂಚಾರ ಮಾಡ್ತಾ ಇರ್ತೀರಿ. ಮಾತನಾಡುವುದು ಹಾಗೆ ಹರಳು ಹೊಟ್ಟಿದ ಹಾಗೆ ಮಾತನಾಡ್ತೀರ. ಆಯ್ತಾ? ರಾಹುವೇ ಹೇಗೆ, ರಾಹು ಏನಂದರೆ ರಾಹು ನಿಮ್ಮನ್ನು ಒಂದು ರೀತಿಯಲ್ಲಿ ಸಚೇತನನ್ನಾಗಿ ಮಾಡ್ತಾನೆ. ರಾಹು ಒಂದು ರೀತಿಯಲ್ಲಿ ಡಿಸೈರನ್ನು ಕೊಡಿಸ್ತಾನೆ, ನನಗೆ ಅದು ಬೇಕು, ದೊಡ್ಡ ಮನೆ ಬೇಕು, ದೊಡ್ಡ ಬಂಗ್ಲಾ ಬೇಕು, ದೊಡ್ಡ ವಾಹನ ಬೇಕು. ನೀವು ಕೇಳಿದ್ದೆಲ್ಲ ಕೊಡುವುದೇ ರಾಹು. ನಿಮಗೆ ಆಸೆ ಹುಟ್ಟಬೇಕಷ್ಟೇ, ಆಸೆ ಹುಟ್ಟುತ್ತದೆ. ಯಾಕಂದರೆ ರಾಹು ಇಲ್ಯೂಷನ್ ಪ್ಲಾನೆಟ್ ಅಂತ ಅರ್ಥ. ಆಯಿತಾ? ಸೊ ಇದರಿಂದಾಗಿ ನಿಮಗೇನಾಯಿತು, ಈ ಒಂದು ಗುರು ರಾಹುವಿನ ಗೋಚಾರ ಎನ್ನುವುದು ಅಥವಾ ನಮ್ಮ ಯುಗಾದಿ ಭವಿಷ್ಯ ಎನ್ನುವುದು ನಿಮಗೆ ಒಂದು ರೀತಿಯಲ್ಲಿ ಅದು ಒಳ್ಳೆಯದೇ ಆಗ್ತದೆ ಅಂತ ಹೇಳಬಹುದು. ಆಯಿತಾ? ಈಗ ಕೆಲವಾರು ಮನೆಗಳಲ್ಲಿ ಯಾವ ರೀತಿಯ ಫಲಗಳನ್ನು ಕೊಟ್ಟಾನು ಅಂತ ನಾವು ನೋಡಿದವಾಗ ನೋಡಿ, ಈಗ ನಿಮಗೆ ಹೇಳ್ತೇನೆ ನಾನು. ಒಂದು ಈಗ 3, 6, 11 ಮನೆಯಲ್ಲಿ ರಾಹು ಇದ್ದಾಗ ನಿಮಗೆ ನಾನು ಹೇಳಿದ್ದೇನೆ. ಆಯಿತಾ? ಮತ್ತು ಮಿಕ್ಕುಳಿದ ರಾಶಿಗಳಲ್ಲಿ ರಾಹು ಏನು ಮಾಡ್ತಾನೆ ನೋಡಿ. ಈಗ ಮೊನ್ನೆ ಮನೆಯಲ್ಲಿ ಬುದ್ಧಿಕ್ಲೇಶ, 2ನೇ ಮನೆಯಲ್ಲಿ ವ್ಯಾಧಿ ಮತ್ತು ಶತ್ರುಭಯ, 3ನೇ ಮನೆಯಲ್ಲಿ ದ್ರವ್ಯಲಾಭ, 4ನೇ ಮನೆಯಲ್ಲಿ ವಿರೋಧ, 5ನೇ ಮನೆಯಲ್ಲಿ ಕಷ್ಟಪ್ರಾಪ್ತಿ, 6ನೇ ಮನೆಯಲ್ಲಿ ರಾಹು ಇದ್ದರೆ ಲಕ್ಷ್ಮೀಕರ ಅಥವಾ ಶನಿ ಇದ್ದರೆ ಲಕ್ಷ್ಮೀಕರ, 8ನೇ ಮನೆಯಲ್ಲಿ ಶೋಕ, 9ನೇ ಮನೆಯಲ್ಲಿ ಅನುಕೂಲವಾಗಿರ್ತದೆ, 8ನೇ ಮನೆಯಲ್ಲಿ ಅನುಕೂಲವಾಗಿರ್ತದೆ, 7ನೇ ಮನೆಯಲ್ಲಿ ಶೋಕ, 9ನೇ ಮನೆಯಲ್ಲಿ ನಷ್ಟವನ್ನು ಅನುಭವಿಸ್ತೀರಾ, 10ನೇ ಮನೆಯಲ್ಲಿ ಲಕ್ಷ್ಮೀಕರ, 11ನೇ ಮನೆಯಲ್ಲಿ ಸಂತೋಷ, 12ನೇ ಮನೆಯಲ್ಲಿ ಸರಿ ನಾನು ಯಾವುದು ಹೋಗ್ತಾನೆ, 9ನೇ ಮನೆಯಲ್ಲಿ ಕಾರ್ಯನಷ್ಟ. ಓ ಇದು ಸಾರಿ ಇಲ್ಲೋ ಮತ್ತೊಂದು ಸರಿ ಓದ್ತೇನೆ ನೋಡಿ. 1ನೇ ಮನೆಯಲ್ಲಿ ಬುದ್ಧಿಕ್ಲೇಶ, 2ನೇ ಮನೆಯಲ್ಲಿ ವ್ಯಾಧಿ ಮತ್ತು ಶತ್ರುಭಯ, 3ನೇ ಮನೆಯಲ್ಲಿ ದ್ರವ್ಯಲಾಭ, 4ನೇ ಮನೆಯಲ್ಲಿ ವಿರೋಧ, 5ನೇ ಮನೆಯಲ್ಲಿ ಕಲಪ್ರಾಪ್ತಿ, 6ನೇ ಮನೆಯಲ್ಲಿ ಲಕ್ಷ್ಮೀಕರ, 7ನೇ ಮನೆಯಲ್ಲಿ ಭಯ ಮತ್ತು ಕಲಹ, 8ನೇ ಮನೆಯಲ್ಲಿ ಮೃತ್ಯು ಭಯ, 9ನೇ ಮನೆಯಲ್ಲಿ ಕಾರ್ಯನಷ್ಟ, 10ನೇ ಮನೆಯಲ್ಲಿ ಭಯ ಮತ್ತು ದ್ರವ್ಯನಷ್ಟ, 11ನೇ ಮನೆಯಲ್ಲಿ ದ್ರವ್ಯಲಾಭ, 12ನೇ ಮನೆಯಲ್ಲಿ ಶತ್ರುಭಯ. ಇದಿಷ್ಟು ನಿಮಗೆ ರಾಹು ಮತ್ತು ಶನಿಯಿಂದ ಆಗಲೇಬೇಕು. ಅದೇ ಗುರುವಿನಿಂದ ಏನಾಗ್ತದೆ, 1ನೇ ಮನೆಯಲ್ಲಿ ಮನೋವ್ಯಥೆ, 2ನೇ ಮನೆಯಲ್ಲಿ ದ್ರವ್ಯಲಾಭ, 3ನೇ ಮನೆಯಲ್ಲಿ ವ್ಯಾಧಿ, 4ನೇ ಮನೆಯಲ್ಲಿ ಸ್ನೇಹನಾಶ, 5ನೇ ಮನೆಯಲ್ಲಿ ದ್ರವ್ಯಲಾಭ, 6ನೇ ಮನೆಯಲ್ಲಿ ರೋಗ ಭಯ, 7ನೇ ಮನೆಯಲ್ಲಿ ಸ್ತ್ರೀ ಸೌಖ್ಯ, 8ನೇ ಮನೆಯಲ್ಲಿ ವ್ಯಾಕುಲ, 9ನೇ ಮನೆಯಲ್ಲಿ ಸಂಪತ್ತು, 10ನೇ ಮನೆಯಲ್ಲಿ ಸ್ಥಾನನಾಶ, 11ನೇ ಮನೆಯಲ್ಲಿ ಧನಲಾಭ, 12ನೇ ಮನೆಯಲ್ಲಿ ನಿಮ್ಮ ದ್ರವ್ಯ ನಷ್ಟವಾಗಿರಲೇಬೇಕು. ಆಯಿತಾ? ಸೊ ಇದನ್ನು ನೀವು ಬಾಯಿ ಹಾಟ್ ಹೊಡಿಬೇಕು, ಆವಾಗ ನಿಮಗೆ ಭಾಳ ಅನುಕೂಲ ಆಗ್ತದೆ. ಈಗ ಹೋಗಲಿ, ನಾವೀಗ ವೃಶ್ಚಿಕ ರಾಶಿಯವರಿಗೆ ಯುಗಾದಿ ಫಲಗಳು ಏನು ಅಂತ ತಿಳ್ಕೊಳ್ಳೋಣ. ವೃಶ್ಚಿಕದಲ್ಲಿ ಗುರುವೇ ಬಂದಿದ್ದಾನೆ, ಆದರೆ ವೃಶ್ಚಿಕ ರಾಶಿಯವರಿಗೆ ಏನೂ ತೊಂದರೆ ಇಲ್ಲ. ಗಜಕೇಸರಿ ಯೋಗ ಲಗ್ನದಲ್ಲೇ ಉಂಟಾಗಿದೆ ಅಂತ ಹೇಳ್ಬೋದು, ರಾಶಿಯಲ್ಲೇ ಉಂಟಾಗಿದೆ ಅಂತ ಹೇಳ್ಬೋದು. ವೃಶ್ಚಿಕ ರಾಶಿಯವರಿಗೆ ಪ್ರಾಬ್ಲಮ್ ಏನಂದರೆ, ಒಂದು ಚಂದ್ರ ನೀಚ ಅಂದರೆ ಎಮೋಷನಲ್, ಅವರ ಮನೋಸ್ಥಿತಿ ಸರಿಯಿಲ್ಲ. ನಿನ್ನೆ ಒಂದು ಹೆಂಗಸನ್ನು ನಾನು ನೋಡಿದ್ದೇನೆ, ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರದ ಹೆಂಗಸು, ಅಂದರೆ ಅವಳನ್ನು ನೋಡಿದರೆ ಗೊತ್ತಾಗುತ್ತೆ, ಇಂಟರ್ವ್ಯೂ ಎಲ್ಲ ಅಟೆಂಡ್ ಮಾಡ್ತಾ ಇಂಜಿನಿಯರಿಂಗ್ ಇನ್ಸ್ಟ್ರೂಮೆಂಟೇಷನಲ್ಲಿ ಇಂಜಿನಿಯರಿಂಗ್ ಮಾಡಿದ್ದವಳು, ಆದರೆ ನೋಡಿದರೆ ಗೊತ್ತಾಗ್ತದೆ ಇವಳು ಇಂಟರ್ವ್ಯೂ ಕೂಡ ಸರಿ ಮಾಡಲಿಕ್ಕಿಲ್ಲ ಅಂತ ನೋಡಿದರೆ, ಏನೋ ಒಂದು ಕಾಯಿಲೆಯಿಂದ ನರಳುತ್ತಾ ಇದ್ದಾಳೆ ಅನ್ನೋದು ಗೊತ್ತಾಗ್ತದೆ. ಯಾಕಂದರೆ ಮನಸ್ಥಿತಿ ಸರಿ ಇಲ್ಲದೇ ಇದ್ದರೆ
ಏನು ಮಾಡಲಿಕ್ಕಾಗೋದಿಲ್ಲ. ಕೊಚ್ಚ ನೀರಿನ ರಾಶಿ ಈ ವೃಶ್ಚಿಕ ರಾಶಿ ಇದೆಯಲ್ಲ, ಕೊಚ್ಚ ನೀರಿನ ರಾಶಿ. ಯಾವಾಗಲೂ ಮನೋಬಲ ಇರಬೇಕು. ಅದಕ್ಕೆ ಏನು ಮಾಡಬೇಕು, ಶಿವಲಿಂಗದ ಮೇಲೆ ಹಾಲನ್ನು ಹಾಕಿದರೆ ಶಿವ ಪಾರ್ವತಿ ಆಮೇಲೆ ಮನೋಕಾರಕ ಚಂದ್ರ ಹಾಗೂ ಸ್ನೇಕ್ ಗಾಡ್ ರಾಹು ಎಲ್ಲರೂ ಖುಷಿ ಆಗ್ತಾರೆ. ಒಂದೇ ಕಲ್ಲಿಗೆ ನಾಲ್ಕು ಹಣ್ಣುಗಳನ್ನು ನೀವು ತಾಳಿಸ್ತೀರ, ಹೌದಾ ಅಲ್ವಾ ನೋಡಿ, ಆಯಿತಾ. ಸೊ ಇದನ್ನು ನೀವು ವೃಶ್ಚಿಕ ರಾಶಿಯವರು ಎಲ್ಲರೂ ಮಾಡಬೇಕಾದ್ದು. ಯಾಕಂದರೆ ಅವರು ಒಂದು ರೀತಿಯಲ್ಲಿ ಬಾಲದಿಂದ ವಿಷವನ್ನು ಕಕ್ಕುವಂಥ ಹಗೆಯನ್ನು ಪರ್ಮನೆಂಟಾಗಿ ಇರಿಸಿಕೊಳ್ಳುವಂಥ ಜನರವರು. ಅಂದರೆ ವೃಶ್ಚಿಕ ರಾಶಿಯಿಂದ ನೀವು ಸ್ವಲ್ಪ ದೂರವಿದ್ದರೆ ಒಳ್ಳೇದು. ಭಾಳ ಅವರ ಹೆಸರಿಗೆಸರು ಒಳ್ಳೆ ತೆಗೆದುಕೊಳ್ತಾರೆ, ಅದಕ್ಕೇನು ತೊಂದರೆ ಇಲ್ಲ. ಆದರೆ ಮನೋಕಾಮನೆ ಮಾತ್ರ ಈ ರೀತಿ, ಮನೋಬಲ ಮಾತ್ರ ಈ ರೀತಿ ಇರ್ತದೆ ಅಂತ ಹೇಳ್ಬೋದು. ವೃಶ್ಚಿಕದಲ್ಲೇ ಗುರು, ವೃಶ್ಚಿಕದಲ್ಲಿ ಗುರು ಇರುವಾಗ ಪಂಚಮ ಸ್ಥಾನದ ಮೀನವನ್ನು ನೋಡುವಾಗ ಮಕ್ಕಳು ಒಳ್ಳೆ ರೀತಿಯಲ್ಲಿ ಓದ್ತಾರೆ. ಮಕ್ಕಳು ಇವರಿಗೆ ಲವ್ ಆ್ಯಂಡ್ ರೊಮ್ಯಾನ್ಸ್ ಚೆನ್ನಾಗಿರ್ತದೆ. ಪಂಚಮದಲ್ಲಿ ಅಂದರೆ ಏನಾಯಿತು, ಸುಖಸ್ಥಾನ. ಆಮೇಲೆ ಅದೇ ನೇರ ದೃಷ್ಟಿಯಿಂದ ನಿಮ್ಮ ಸ್ಪೌಸಿನ ಮನೆ ಮೇಲೆ, ಅಂದರೆ ನಿಮ್ಮ ಸ್ಪೌಸಿನ ಜೊತೆಯಲ್ಲಿ ಸಂಬಂಧ ಒಳ್ಳೆಯದಾಗ್ತದೆ. ಮತ್ತು ಏನಾಗ್ತದೆ, ಪಾರ್ಟ್ನರ್ಶಿಪ್, ಬಿಸ್ನೆಸ್ ಪಾರ್ಟ್ನರ್ಶಿಪ್ ಇದ್ದರೂ ಕೂಡ ಪಾರ್ಟ್ನರ್ಶಿಪ್ ಒಳ್ಳೆಯದಾಗಿ ಇರ್ತದೆ ಅಂತ. ಅದೇ ಗುರು ಒಂಬತ್ತನೇ ದೃಷ್ಟಿಯಿಂದ ಕರ್ಕವನ್ನು ನೋಡ್ತಾ ಇದ್ದಾನೆ. ವೃಶ್ಚಿಕ ರಾಶಿಗೆ ಅಷ್ಟಮ ಸ್ಥಾನ ಅಂದರೆ ವೃಶ್ಚಿಕ ರಾಶಿಯೇ ಅಷ್ಟಮ ಸ್ಥಾನ ಕಾಲಪುರುಷನ ರಾಶಿಯಿಂದ. ಆದರೆ ಏನಾಗ್ತದೆ ನಿಮಗೆ ಅಲ್ಲಿ ಅಕ್ಕಲ್ಟ್ ಜ್ಞಾನ ಜಾಸ್ತಿ ಅನಿಸ್ತದೆ. ಅಂದರೆ ವೃಶ್ಚಿಕ ರಾಶಿ ಲಗ್ನದವರೆಲ್ಲ ಈಗ ಜ್ಯೋತಿಷ್ಯಗಾರರ ಹತ್ರ ಹೋಗ್ತಾರೆ, ಜ್ಯೋತಿಷ್ಯ ಕಲಿತಾರೆ, ಆಮೇಲೆ ವೇದ ಮಂತ್ರಗಳನ್ನು ಕಲ್ತಾರೆ. ನಾನು ಒಬ್ಬ ಊರಿನಲ್ಲಿ ನೋಡಿದ್ದೇನೆ, 70 ವರ್ಷ ಅವನಿಗೆ, ಈಗ ಮಾಸ್ಟ್ರಾಗಿ ರಿಟೈರ್ ಆಗಿದ್ದಾನೆ. ಇಷ್ಟುವರೆಗೆ ಆರಾಮ ಆಡ್ಕೊಂಡು ತಿರುಗ್ತಾ ಇರ್ತಿದ್ದ, ಉಂಡಾಡಿ ಗುಂಡನಂತ, ಈಗ ವೇದ ಕಲಿತಾ ಇದ್ದಾನೆ. ಯಾವುದು, ಋಗ್ವೇದ ನೋಡಿ, ಎಲ್ಲಿಂದ ಎಲ್ಲಿಗೆ, ಈಗ 2ನೇ ವರ್ಷ, ಆಯಿತಾ. ಅಂಥ ಮನುಷ್ಯ ಎರಡು ಗೆರೆ ಮೇಲೆ ತಾರಕ, ಒಂದು ಗೆರೆ ಇನ್ನೊಂದು ಸ್ವಲ್ಪ ಮಟ್ಟಿಗೆ ಕಮ್ಮಿ ತಾರಕ ಅಂತ. ಅಂದರೆ ಕದ್ರುದ್ರಾಯ ಪ್ರಚೇತಸೇ ಮೇಲುಷ್ಟವಾಯ ತವ್ಯಸೇ ವ್ಯೂಚೇಮ ಸಂತ ಮಂ ಹೃದಯ ಅಂತ ಹೇಳಿದಾವಾಗ ಆತ ನನಗೆ ಹೀಗೆ ಹೇಳ್ತಾ ಇದ್ದಾನೆ. ಸೊ ಅದು ಕೂಡ ಯಾಕೆ ಬರ್ತದೆ ಅಂದರೆ ಗುರುವಿನ ದೃಷ್ಟಿ, ಆಯಿತಾ. ಸೊ ಶನಿ ಏನು, ಈ ಗುರು 12 ತಿಂಗಳು ಅಂದರೆ ಮೇ 5, 2019 ಇರ್ತಾನೆ ಗುರು. ಈಗ March 25 to April 22 ಧನುರಿಗೆ ಹೋಗಿ ಮತ್ತೆ ವಾಪಸಾತಿಯನ್ನು ಬರ್ತದೆ. ಕೆಲವರಿಗೆ ಗುರುಬಲ ಇದ್ದಿದ್ದವರಿಗೆ ಗುರುಬಲ ಬಂದಿರುತ್ತೆ. 2, 5, 7, 11 2, 5, 7, 9 ಮತ್ತು 11ನೇ ಮನೆ ಅಂದರೆ ಚಂದ್ರನಿಂದ 2, 5, 7, 9 11ನೇ ಮನೆಯಲ್ಲಿ ಗುರು ಬಂದಾಗ ಗೋಚಾರದಲ್ಲಿ ಗುರುಬಲ ಉಂಟಾಗ್ತದೆ, ಅಂಥವರಿಗೆ ಮದುವೆ ಆಗ್ತದೆ ಅಂತ ಮೊದಲೇ ಹೇಳಿದ್ದೇನೆ. ಆದ್ದರಿಂದ ಯಾರ್ಯಾರಿಗೆ ವೃಶ್ಚಿಕ ರಾಶಿಯು 2, 5, 7, 9 ಆಗ್ತದೋ ಅಂಥವರಿಗೆಲ್ಲ ಮದುವೆ ಯೋಗ ಬಂದಿದೆ. ಪರ್ಟಿಕ್ಯುಲರ್ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಗುರುಬಲ ಬಂದಿರಲೇಬೇಕು, ಬರಲೇಬೇಕು. ಹೆಣ್ಣು ಮಕ್ಕಳಿಗೆ ಗುರುಬಲ ಇದ್ದರೆ ಗಂಡು ಮಕ್ಕಳಿಗೆ ಶುಕ್ರಬಲವಿದ್ದರೆ ನೀವು ಮದುವೆ ಮಾಡಿಸ್ಬೋದು, ಆಯಿತಾ. ಇರಲಿ, ಇನ್ನೂ ಒಂದು ವಿಚಾರಗಳುಂಟು. ಶನಿಯು ಗೋಚಾರದಲ್ಲಿ ಮೊನ್ನೆ ಕಳೆದ 26 January 2017 ಧನುರಾಶಿಯಲ್ಲಿದ್ದಾನೆ. ಅಂದರೆ ಏನಾಯಿತು, ಧನುರಾಶಿಯವರಿಗೆ ಸಾಡೆ ಸಾತಿ ಉತ್ತರ, ಸಪೋಸ್ ಧನುರಾಶಿ, ವೃಶ್ಚಿಕ ರಾಶಿ, ಮಕರ ರಾಶಿಯವರಿಗೆಲ್ಲ ಸಾಡೆ ಸಾತಿ ನಡೀತಾ ಇದೆ. ಅಂಥವರಿಗೆ ಸ್ವಲ್ಪ ಮಟ್ಟಿಗೆ ಇನ್ನೂ ಒಂದು 10 ತಿಂಗಳು ಕಾಯಬೇಕಾಗ್ತದೆ. ಯಾಕಂದರೆ February 2020 ಶನಿ ಮಕರಕ್ಕೆ ಹೋಗ್ತಾನೆ. ಆದರೆ ಧನುರಾಶಿಯಲ್ಲಿ ಇರುವಾಗ ಏನು, ಶನಿ ವೃಶ್ಚಿಕದವರಿಗೆ ಏನು ಮಾಡ್ತಾನೆ, ಧನುರಾಶಿಯಲ್ಲಿ ಶನಿ ಇದ್ದಾಗ ಅವರಿಗೆ ಧನಾಗಮನದಲ್ಲಿ ಸ್ವಲ್ಪ ನಿಧಾನ. ಶನಿ ಡಿಲೇಸ್ ಬಟ್ ನಾಟ್ ಡಿನೈಸ್. ಅದೇ 3ನೇ ಮನೆ ದೃಷ್ಟಿಯಿಂದ ಏನು ಮಾಡ್ತಾನೆ, ಅವನು ಕುಂಭವನ್ನು ನೋಡ್ತಾನೆ. ವೃಶ್ಚಿಕ ರಾಶಿಯವರಿಗೆ ಸುಖಸ್ಥಾನ ನೋಡುವಾಗ ವಾಹನ ತಡ, ಮನೆ ತಡ. ಸೊ ಅವರು ಹೊಸ ಮನೆಗೆ ಹೋಗುವ ಹಾಗಿಲ್ಲ, ಇದೆಲ್ಲ ನಿಧಾನವಾಗಿರುತ್ತೆ. ತಾಯಿಯಿಂದ ಸ್ವಲ್ಪ ಕಿರಿಕಿರಿ ಇದೆಲ್ಲ ಆಗ್ತದೆ. ಅದೇ ಶನಿಯ ನೇರ ದೃಷ್ಟಿ ಮಿಥುನವನ್ನು ನೋಡುವಾಗ ವೃಶ್ಚಿಕ ರಾಶಿಯವರಿಗೆ ಮಿಥುನ ಸ್ಥಾನ ಏನಾಯಿತು, ಅಷ್ಟಮ ಸ್ಥಾನ ಆಯಿತು, ಹೌದಲ್ವ. ಅಷ್ಟಮ ಸ್ಥಾನ ಅಂದರೆ ಇವರಿಗೆ ಯಾವ ರೀತಿಯಲ್ಲಿ, ಒಂದು ರೀತಿಯಲ್ಲಿ ಕಾಲು ನೋವು, ಕೈ ನೋವು, ಸ್ಪಾಂಡಲೈಟಿಸ್ ನೋವು ಅಥವಾ ನರಗಳ ದೌರ್ಬಲ್ಯ ಎಲ್ಲ ಬರ್ಬೋದು, ಆಯಿತಾ. ಆಮೇಲೆ ಅದೇ ಶನಿಯಿಂದ 11ನೇ ಮನೆ ನೋಡ್ತಾನೆ, ಯಾವುದು ಕನ್ಯಾ ರಾಶಿಯನ್ನು ನೋಡ್ತಾನೆ 10ನೇ ದೃಷ್ಟಿಯಿಂದ. ಆವಾಗ 11ನೇ ಮನೆ ಅಂದರೆ ಲಾಭದ ಮನೆ, ಲಾಭದಿಂದ ಇವರು ಸ್ವಲ್ಪ ಮಟ್ಟಿಗೆ ತೊಂದರೆಗೆ ಈಡಾಗ್ತಾರೆ ಅಂತ ಹೇಳ್ಬೋದು. ಇನ್ನು ರಾಹು ಎಲ್ಲಿದ್ದಾನೆ, ಮಿಥುನದಲ್ಲೇ ಇದ್ದಾನೆ. March 7 ಮಿಥುನಕ್ಕೆ ಬಂದಿರ್ತಾನೆ. ಅವಾಗ ಏನಾಯಿತು, ಮಿಥುನಕ್ಕೆ ಬಂದಾಗ ರಾಹು ಅಷ್ಟಮದಲ್ಲಿ ಅಂದರೆ ಆಕ್ಸಿಡೆಂಟ್, ಅವಘಡಗಳು ಆಗಲಿಕ್ಕೆ ಸಾಧ್ಯತೆ ಉಂಟು. ಅದೇ ರಾಹುವಿನ ಪಂಚಮ ದೃಷ್ಟಿ ಉಲ್ಟಾ ಕುಂಭವನ್ನು ನೋಡ್ತಾ ಇದ್ದಾನೆ. ಕುಂಭ ಅಂದರೆ 4ನೇ ಮನೆ. ಸುಖಸ್ಥಾನದಲ್ಲಿ ರಾಹು ನೋಡಿದಾಗ
ತಾಯಿಯಿಂದ ದೂರ ಇರ್ತೀರಾ ಅಂತ. ಅಂದರೆ 18 ತಿಂಗಳುಗಳ ಕಾಲ ನಿಮಗೆ ಈ ರೀತಿ ಆಗ್ತದೆ ಅಂತ. ಅದೇ ರಾಹು ತುಲಾವನ್ನು ನೋಡೋದ್ರಿಂದ ನಿಮಗೆ ವೃಶ್ಚಿಕ ರಾಶಿಯವರಿಗೆ ಏನಾಯಿತು, ಅಲ್ಲಿ 12ನೇ ಮನೆ ಆಯಿತು. 12ನೇ ಮನೆ ರಾಹು ನೋಡಿದ್ರೆ ನೀವು ಫಾರಿನಿ ಹೋದೀರಿ ಅಂತ ಅರ್ಥ ಆಯಿತಾ. ಇದಿಷ್ಟು ವೃಶ್ಚಿಕ ರಾಶಿಯವರಿಗೆ ಯುಗಾದಿ ಭವಿಷ್ಯ ಫಲಗಳು. ಇನ್ನು ಧನುರಾಶಿಯವರಿಗೆ ಬರೋಣ. ಧನುರಾಶಿಯಲ್ಲೇ ಶನಿ ಇರುವುದರಿಂದ ಧನುರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಎಲ್ಲ ನಿಧಾನ. ಮಕರ ರಾಶಿಯವರಿಗೆ ಸಡೆ ಸಾತಿ ನಡೆದಿರುತ್ತೆ. ಮಕರ ರಾಶಿಯವರು ಫಾರಿನಿಗೆ ಹೋಗುವಂತಹ ಸಾಧ್ಯತೆ ಉಂಟು. ಒಂದು ವೇಳೆ ಮಕರ ರಾಶಿಯ ಹೆಣ್ಣಿದ್ರೆ ಅವಳು ಫಾರಿನಿಗೆ ಕಲೀಲಿಕ್ಕೆ, ಎಕ್ಸ್ಟ್ರಾ ಏನೋ ಕಲೀಲಿಕ್ಕೆ ಅಥವಾ ಇಂಟರ್ನ್ಶಿಪ್ ಮಾಡಲಿಕ್ಕೆ ಪೋಲೆಂಡಿಗೋ, ಲಂಡನ್ನಿಗೋ ಅಥವಾ ಅಮೇರಿಕಕ್ಕೋ ಹೋಗ್ತಾಳೆ. ಇದು ಶತಸಿದ್ಧ ಆಯ್ತಾ. ಆಮೇಲೆ ಇನ್ನೇನು ಅದರ ಮೂರನೇ ದೃಷ್ಟಿ, ಮೂರನೇ ಮೇಲೆ ಕುಂಭದ ಮೇಲೆ ಅಂದರೆ ಮೂರನೇ ಮೇಲೆ ಅಂದರೆ ಅಂದರೆ ಬ್ರದರ್ಸಿಗೆ ತೊಂದರೆ ಅಂತ, ಸಿಬ್ಲಿಂಗ್ಸಿಗೆ ತೊಂದರೆ, ತಂಗಿಯರಿಗೂ ತಮ್ಮಂದಿರಿಗೂ ತೊಂದರೆ ಆಗ್ತದೆ ಅಂತ ಅರ್ಥ. ಇನ್ನು ಶನಿಯ ನೇರ ದೃಷ್ಟಿ ನಿಮ್ಮ ಸ್ಪೋಸಿನ ಮೇಲೆ ಬಿಡೋದ್ರಿಂದ ನಿಮಗೂ ನಿಮ್ಮ ಸ್ಪೋಸಿಗೂ ಆಗಿ ಬರೋಲ್ಲ, ಕಿರಿಕಿರಿ ಉಂಟು. ಅದೇ 10ನೇ ದೃಷ್ಟಿ ನಿಮ್ಮ ವೃತ್ತಿಯ ಸ್ಥಾನದ ಮೇಲೆ ಬಿಡೋದ್ರಿಂದ ನಿಮಗೂ ವೃತ್ತಿಯಲ್ಲಿ ತೊಂದರೆ ಉಂಟು, ಎಂಪ್ಲಾಯೀಸಿಂದ ಪ್ರಾಬ್ಲಮ್ ಬರಬಹುದು ಆಯಿತಾ. ಇದಿಷ್ಟು ಧನುರಾಶಿಗೆ ಶನಿಯಿಂದ ತೊಂದರೆ ಇದ್ದರೆ ಫಲಗಳಿದ್ದರೆ, ಇನ್ನು ಗುರುವಿನಿಂದ ಏನು, ಗುರುವಿನಿಂದ ಗುರು 12ನೇ ಮನೆಯಲ್ಲಿರುವುದರಿಂದ ನೀವು ಧಾರ್ಮಿಕ ಕಾರ್ಯಗಳಿಗೆ ಖರ್ಚು ಮಾಡ್ತೀರಾ. ಗುರು ಪಂಚಮ ದೃಷ್ಟಿಯಿಂದ ನಿಮ್ಮ ಸುಖ ಸ್ಥಾನವನ್ನು ನೋಡುವುದರಿಂದ ನಿಮಗೆ ಎಲ್ಲ ರೀತಿಯ ಸುಖಗಳು ಇನ್ನು ನವಂಬರ್ 5ನೇ ತಾರೀಕವರೆಗೆ ಸಿಗ್ತದೆ. ಆಮೇಲೆ ನಿಮ್ಮ ರಾಶಿಗೆ ಗುರು ಬರ್ತಾನೆ. ಆಮೇಲೆ ಗುರುವಿನ 9ನೇ ನೇರ ದೃಷ್ಟಿ ವೃಷಭದ ಮೇಲೆ ಬೀಳುವುದರಿಂದ ನಿಮಗೆ ಎಲ್ಲಾದರೂ ಆಸ್ಪತ್ರೆ ಭೇಟಿ ಇದ್ದಲ್ಲಿ ಡಿಸ್ಚಾರ್ಜ್ ಆಗುತ್ತದೆ ಬೇಗ. ಅದೇ ಗುರುವಿನ 9ನೇ ದೃಷ್ಟಿ ಕರ್ಕದ ಮೇಲೆ ಬೀಳುವುದರಿಂದ ಕರ್ಕ ರಾಶಿ ನಿಮಗೆ ಅಷ್ಟಮ ಸ್ಥಾನ ಆದ್ದರಿಂದ ಧನುರಾಶಿಯವರು ಕೂಡ ಜ್ಯೋತಿಷ್ಯಗಾರ ಹತ್ರ ಹೋಗ್ಬೋದು, ಇಲ್ಲ ಜ್ಯೋತಿಷ್ಯವನ್ನು ಕಲಿಬೋದು, ಇಲ್ಲ ವೇದ ಮಂತ್ರಗಳನ್ನು ಕಲಿಬೋದು. ಯಾಕಂದರೆ ಅಷ್ಟಮ ಸ್ಥಾನ ಅಕ್ಕೊಳ್ ಸ್ಥಾನ. ಆದರೆ ಕಾಲಪುರುಷನ ದೃಷ್ಟಿಯನ್ನು ನೋಡಿದರೆ ನಿಮ್ಮ ಧನುರಾಶಿಯು 9ನೇ ಮನೆ, ಭಾಗ್ಯದ ಮನೆ, ಅದೃಷ್ಟದ ಮನೆ, ಧರ್ಮದ ಮನೆ, ಗುರುವಿನ ಮನೆ. ಅಂದರೆ ಗುರುವಿನಿಂದ ನೀವು ಉಪದೇಶ ತೆಗೆದುಕೊಂಡ್ರೆ ಬಹಳ ಒಳ್ಳೆಯದಾಗ್ತದೆ. ಮೆಡಿಟೇಷನ್ ಮಾಡುವುದು ಗುರುವಿನಿಂದ ಉಪದೇಶ ತೆಗೆದುಕೊಳ್ಬೇಕು. ಅರ್ಥಾಯ್ತಾ. ಇದಿಷ್ಟು ತುಲಾ ವೃಶ್ಚಿಕ ಧನು ರಾಶಿಯವರಿಗೆ ಯುಗಾದಿ ಫಲ 2019. ಇಷ್ಟಕ್ಕೆ ಇಲ್ಲಿ ನಿಲ್ಲಿಸ್ತೇನೆ. ನಮಸ್ಕಾರ.